ಹಾಯ್, ಇದು ಬಂದು ಟ್ರಾನ್ಸ್ಫಾರ್ಮರ್ನ ಟ್ಯಾಬ್ ಚೇಂಜಿಂಗ್, ಐ ಮೀನ್ OLTC ಅಂತ ಕರೀತಾರೆ, ಆನ್ ಲೋಡ್ ಟ್ಯಾಬ್ ಚೇಂಜಿಂಗ್ ಅಂತ. ಸೊ ಇದನ್ನು ಹೆಂಗೆ ಆಪ್ರೇಟ್ ಮಾಡೋದು, ಹಂಗೆ ಆಪ್ರೇಟ್ ಮಾಡ್ತಿದ್ದಾರೆ ಅಂದರೆ ಮ್ಯಾನ್ಯುವಲ್ ಆಗಿ ಆಪ್ರೇಟ್ ಮಾಡ್ತಿದ್ದಾರೆ, ಇದು ಆಟೋಮೆಟಿಕ್ ಆಗಿ ವರ್ಕ್ ಆಗ್ತಿಲ್ಲ. ಸೊ ಇದು ಮೇಂಟೆನೆನ್ಸ್ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ. ಸೊ ಇದು ಮಾಡುವಾಗ ಏನಾಗುತ್ತೆ ಅಂದರೆ ಇನ್ಸೈಡ್ನಲ್ಲಿ ಟ್ಯಾಬ್ ಬಂದು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಿರುತ್ತೆ. ಒಂದು ರೀತಿ ಬ್ಲೇಡ್ಗಳಿರುತ್ತೆ. ಸೊ ಒಂದೊಂದಕ್ಕೂ ಒಂದೊಂದು ಕಾಂಟ್ಯಾಕ್ಟ್ ಇರುತ್ತೆ, ಒಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ ಇರುತ್ತೆ, ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಇರುತ್ತೆ. ನೋಡಿ, ಮೂವಿಂಗ್ ಕಾಂಟ್ಯಾಕ್ಟ್ ಬಂದು ಮೂವ್ ಆಗ್ತೈತೆ, ಫಿಕ್ಸ್ಡ್ ಕಾಂಟ್ಯಾಕ್ಟ್ ಬಂದು ಇರುತ್ತೆ. ಸೊ ಇದು ಆ ರೀತಿ ಟ್ಯಾಪ್ ಮಾಡ್ತಾರಲ್ಲ, ತಿರುಗಿಸುವಾಗ ಇದು ಒಳ್ಳೆ ರೊಟೇಟ್ ಆಗುತ್ತೆ, ಇನ್ಸೈಡ್ನಲ್ಲಿ OLTSನಲ್ಲಿ ರೊಟೇಟ್ ಆಗುತ್ತೆ. ಸೊ ಇದೆಲ್ಲ ಮೂರು ಫೇಸ್ಗೆ ಮೂರು ಇರುತ್ತೆ, ಓಕೆನಾ, ಸಿಂಗಲ್ ಫೇಸ್ಗೆ ಇರಲ್ಲ. ಸೊ ಮೂರು ಥ್ರೀ ಫೇಸ್ಗೆ ಒಂದೊಂದು ಫಿಕ್ಸ್ಡ್ ಕಾಂಟ್ಯಾಕ್ಟ್ ಮತ್ತು ಸೆವೆಂಟೀನ್ ಫಿಕ್ಸ್ಡ್ ಕಾಂಟ್ಯಾಕ್ಟ್ ಇರುತ್ತೆ, ಒಂದೇ ಒಂದು ಮೂವಿಂಗ್ ಕಾಂಟ್ಯಾಕ್ಟ್ ಇರುತ್ತೆ, ಓಕೆನಾ. ಈ ರೀತಿ ನಾರ್ಮಲಾಗಿ ಟ್ಯಾಪ್ ಅಂದರೆ 17 ಟ್ಯಾಪ್ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಫಾರ್ಮರ್ನಲ್ಲೂ. ಸೊ ನೋಡಿ, ಇವಾಗ ಈ ರೀತಿ ತಿರುಗಿಸ್ತಾರಲ್ಲ, ಈ ರೀತಿ ತಿರುಗಿಸ್ದಾಗ ಒಳ್ಳೊಳ್ಳೆ ಮೂವಿಂಗ್ ಕಾಂಟ್ಯಾಕ್ಟ್ ಮೂವ್ ಆಗುತ್ತೆ ಫಿಕ್ಸ್ಡ್ ಕಾಂಟ್ಯಾಕ್ಟ್ಗೆ. ಸೊ ಇದೇ ರೀತಿ ಇದರ ಬಗ್ಗೆ ನಮ್ಮ ಸನಿಲ್ ಟ್ರಿಕಲ್ ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡಿದ್ವಿ, ಹೆಂಗೆ ಟ್ಯಾಪ್ ಚೇಂಜಿಂಗ್ ಆಗುತ್ತೆ, ಸೊ ಯಾವ ರೀತಿ ಸಿಗ್ನಲ್ ಹೋಗುತ್ತೆ ಅಂತ. ಸೊ ನೋಡಿಲ್ಲ ಅಂದರೂ ನಮ್ಮ ಸನಿಲ್ ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಫುಲ್ ಕಂಪ್ಲೀಟ್ ನೋಡಿ. ಸೊ ಈ ಟ್ಯಾಪ್ನ ಟ್ರಾನ್ಸ್ಫಾರ್ಮರ್ನ ಯಾವ ವೈಂಡಿಂಗ್ನಲ್ಲಿ ಕೊಟ್ಟಿರ್ತಾರಂದರೆ ಓನ್ಲಿ HV ವೈಂಡಿಂಗ್ನಲ್ಲಿ ಮಾತ್ರ ಕೊಡ್ತಾರೆ. ಸೊ ಯಾವುದೇ ಟ್ರಾನ್ಸ್ಫಾರ್ಮರ್ನಾಗಿರಲಿ ಟ್ಯಾಪ್ನ ಯಾವಾಗಲೂ HV ವೈಂಡಿಂಗ್ನಲ್ಲಿ ಮಾತ್ರ ಕೊಡ್ತಾರೆ. ಏನು ರೀಸನ್ ಅಂದರೆ, ಸೊ ಲೋ ಕರೆಂಟ್ ಇರುತ್ತೆ, ಹೈ ವೋಲ್ಟೇಜ್ ಇರುತ್ತೆ. ಸೊ ಆ ಒಂದು ರೀಸನಿಂದ HV ವೈಂಡಿಂಗ್ನಲ್ಲಿ ಮಾತ್ರ ಈ ಟ್ಯಾಪ್ ಕೌಂಟ್ರನ್ನ ಕೊಡ್ತಾರೆ. ಸೊ ಒಂದು ಟ್ಯಾಪ್ ಮಾಡುವಾಗ ಎಷ್ಟು ವೋಲ್ಟೇಜ್ ವೇರಿ ಆಗುತ್ತೆ ಅಂತ ಡೌಟ್ ಇರುತ್ತೆ. ಸೊ ಏನಿಲ್ಲ, ಓನ್ಲಿ 5 ವೋಲ್ಟ್ ಮಾತ್ರ ಚೇಂಜ್ ಆಗುತ್ತೆ. ಇವಾಗ 11 KV ಪವರ್ 11 KV ಇರುತ್ತೆ, ಇನ್ಪುಟ್ಗೆ 11 KV ಕೊಡ್ತೀವಿ. ಸೊ ಅದರಲ್ಲಿ 5 ವೋಲ್ಟ್ ಡಿಫ್ರೆನ್ಸ್ ಆದ್ರೂ, ಸೊ ಔಟ್ಪುಟ್ ಸೆಕೆಂಡರಿ ಸೈಡ್ನಲ್ಲಿ ಹೆವಿ ವೋಲ್ಟೇಜ್ ಡಿಫ್ರೆಂಟ್ ಆಗುತ್ತೆ, 10-15 ವೋಲ್ಟೇಜ್ ಗಂಟ ಡಿಫ್ರೆನ್ಸ್ ಆಗುತ್ತೆ. ಪ್ರೈಮರಿನಲ್ಲಿ ಜಸ್ಟ್ 5 ವೋಲ್ಟ್ ಡಿಫ್ರೆನ್ಸ್ ಮಾಡಿದ್ರೆ, ಒಂದು ಟ್ಯಾಪ್ ಚೇಂಜ್ ಆದ್ರೂ 5 ವೋಲ್ಟ್ ಮಾತ್ರ ಚೇಂಜ್ ಆಗುತ್ತೆ, ಸರಿನಾ. ಸೊ ಅದಿಲ್ಲದೆ ಇದು ಎಲ್ಲಿಂದ ಸಿಗ್ನಲ್ ಬರುತ್ತೆ ಅಂದರೆ EAVR ಎಲ್ಲಿಂದ ಬರುತ್ತೆ, ಐ ಮೀನ್ RTTC ಪ್ಯಾನಲ್ ಅಂತ, ರಿಮೋಟ್ ಟ್ಯಾಪ್ ಚೇಂಜಿಂಗ್ ಕಂಟ್ರೋಲರಿಂದ ಸಿಗ್ನಲ್ ಬರುತ್ತೆ. ಅಲ್ಲಿಂದ OLTSನಲ್ಲಿರುವಂಥ ಬೋರ್ಡ್ಗೆ ಪವರ್ ಸಪ್ಲೈ ಪಾಸ್ ಆಗುತ್ತೆ. ಸೊ ಆವಾಗ ಟ್ಯಾಪ್ ಬಂದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಸೊ ಲೋ ವೋಲ್ಟೇಜ್ ಇದ್ದರೆ ಹೈ ವೋಲ್ಟೇಜಾಗಿ ಇನ್ಕ್ರೀಸ್ ಮಾಡಿಕೊಡುತ್ತೆ, ಹೈ ವೋಲ್ಟೇಜ್ ಇದ್ದರೆ ಲೋ ವೋಲ್ಟೇಜಾಗಿ ಡೌನ್ ಮಾಡಿಕೊಡುತ್ತೆ.